ಐದು ವರ್ಷ ಆಗಿದೆ ಶುರುವಾಗಿ. 49 ರೂಪಾಯಿಗೆ ಅನ್ಲಿಮಿಟೆಡ್, 99 ರೂಪಾಯಿಗೆ ಅನ್ಲಿಮಿಟೆಡ್, 149 ರೂಪಾಯಿಗೆ ಅನ್ಲಿಮಿಟೆಡ್. ಎಲೆ ಸೈಜ್ ನೋಡಿ, ಇದರಲ್ಲಿ 10 ವೆರೈಟಿ ಚಿಕನ್ನು ಮಟನ್ನು ಪ್ರತಿಯೊಂದು ತುಂಬುತ್ತೆ. ಹಲೋ ನಮಸ್ಕಾರ, ನಾನು ಸುಪ್ರೀಶ್, ನೋಡ್ತಾ ಇದ್ದೀರಾ ಕೆ ಎಫ್ ಸಿ, ಇದು ಕನ್ನಡ ಫುಡ್ ಚಾನೆಲ್ ಗುರು. ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಸೇಲಂ ಗೈಸ್. ಸೇಲಂ ಸೀರೀಸು ಯಾವ ಜಾಗದಲ್ಲಿದ್ದೀವಿ ಅಂದರೆ ಮುತ್ತುನಾಯಕನ ಪಟ್ಟಿ ಅನ್ನೋ ಒಂದು ಜಾಗದಲ್ಲಿ ಒಂದು ಹೋಟೆಲ್ಗೆ ಬಂದಿದ್ದೀವಿ. ಲೈಫಲ್ಲಿ ಈ ಥರ ಒಂದು ಆಫರ್ ನೋಡಿಲ್ಲ, ವರ್ಲ್ಡಲ್ಲಿ ಯಾರೂ ಕೊಡೋಕ್ಕೆ ಆಗಲ್ಲ. ಓವರ್ ಐಪ್ ಬೇಡ, ಏನು ಸ್ಪೆಷಲ್ ಅಂತ ಹೇಳ್ತೀನಿ ಕೇಳ್ಕೊಳ್ಳಿ. 5 ವರ್ಷ ಆಗಿದೆ ಶುರುವಾಗಿ, 49 ರೂಪಾಯಿಗೆ ಅನ್ಲಿಮಿಟೆಡ್, 99 ರೂಪಾಯಿಗೆ ಅನ್ಲಿಮಿಟೆಡ್, 149 ರೂಪಾಯಿಗೆ ಅನ್ಲಿಮಿಟೆಡ್. ಏನು ಅನ್ಲಿಮಿಟೆಡ್ ಕೊಡ್ತಾ ಇದ್ದಾರೆ ಹೇಳ್ತೀನಿ ನೋಡಿ. ಈಗ 49 ರುಪೀಸ್ಗೆ 5 ವೆರೈಟಿಲಿ ನಾನ್ ವೆಜ್ಜು, ರೈಸು, ಸಾಂಬಾರು, ರಸಂ ಪ್ರತಿಯೊಂದು ಅನ್ಲಿಮಿಟೆಡ್. ಎಷ್ಟು ಸಲ ಬೇಕಾದರೂ ತಿನ್ಬೋದು ಜಸ್ಟ್ ಫಾರ್ ದ ಕಾಸ್ಟ್ ಆಫ್ 49. 99 ರುಪೀಸ್ಗೆ 7 ಥರ ನಾನ್ ವೆಜ್ ವೆರೈಟಿ, ಬರೀ ಚಿಕನ್ ಅಲ್ಲ, ಮಟನ್ನೂ ಬರುತ್ತೆ, ಮೊಟ್ಟೆನೂ ಬರುತ್ತೆ. ಈ ಥರ ವೆರೈಟೀಸಲ್ಲಿ 7 ವೆರೈಟಿ ಸಿಗುತ್ತೆ, ಅದರಲ್ಲಿ ಬಿರಿಯಾನಿ, ರೈಸು, ಸಾಂಬಾರು, ರಸಂ ಅನ್ಲಿಮಿಟೆಡ್. 149 ರುಪೀಸ್ಗೆ ದೊಡ್ಡ ಸೈಜಲ್ಲಿ ಎಲೆ ಹಾಕಿ 10 ವೆರೈಟಿಲಿ ನಾನ್ ವೆಜ್ ಕೊಟ್ಟು, ಅದರಲ್ಲಿ ಬೋಟಿ, ತಲೆ ಮಾಂಸ, ಚಿಕನ್ನು, ಸುಮಾರು ಐಟಮ್ಸ್ ಬರುತ್ತೆ. ಬಿರಿಯಾನಿ, ವೈಟ್ ರೈಸು, ರಸಮು, ಸಾಂಬಾರು ಪ್ರತಿಯೊಂದು ಅನ್ಲಿಮಿಟೆಡು. ಎಲ್ಲೂ ಕೇಳಿಲ್ಲ, ಎಲ್ಲೂ ಟೇಸ್ಟ್ ಮಾಡಿಲ್ಲ, ಫುಲ್ ಆ್ಯಂಡ್ ಫುಲ್ ನಾಟಿ ಸ್ಟೈಲು. ಅವರೇ ಹೇಳ್ಬಿಟ್ರು ಸರ್, ತುಂಬ ಹೈಜಿನಿಕ್ಕಾಗಿ, ತುಂಬ ಹೈಫೈ ಆಗಿ ಉಡ್ಕೊಂಡು ಬರ್ತಿರೋದ್ರೆ ಈ ಕಡೆ ಬರೋಕ್ಕೆ ಹೋಗ್ಬೇಡಿ, ಹಳ್ಳಿ ಶೈಲಿಲಿ ಕ್ಲೀನಾಗಿ ಮಾಡ್ತಾ ಇದ್ದೀವಿ, ಟೇಸ್ಟಿಯಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಬಂದು ನೋಡಿದ್ರು ಸೇಮ್ ಟು ಸೇಮ್ ಅದೇ ಥರ ಇದೆ ಗೈಸ್. ಒಂದು ನಾಟಿ ಶೈಲಲ್ಲಿ ನಾನ್ ವೆಜ್ ಊಟ, ಅದು ಭರ್ಜರಿ ನಾನ್ ವೆಜ್ ಊಟ ನಾವು ಟೇಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಜಸ್ಟ್ 2 ಅವರು, 12 ಗಂಟೆಗೆ ಶುರು ಆದರೆ 2 ಗಂಟೆಗೆ ಐಟಮ್ ಎಲ್ಲ ಕ್ಲೋಸು. ಟೋಟಲಾಗಿ 1,500 ಜನಕ್ಕೆ ಸರ್ವ್ ಮಾಡಿಕೊಂಡು ಬರ್ತಾರೆ ಗೈಸ. ಸಂಜೆ ಬಂದರೆ ಪಡ್ಡು, ಗಿಡ್ಡು, ನಾನ್ ವೆಜ್ಜು, ಫಾಸ್ಟ್ ಫುಡ್ ಐಟಮ್ಸ್ ಸರ್ವ್ ಮಾಡಿಕೊಂಡು ಬರ್ತಾರೆ. ನಾವು ಮಧ್ಯಾಹ್ನ ಬಂದಿದ್ದೀವಿ, ಇನ್ನೂ ಶುರುವಾಗಿಲ್ಲ. 12 ಗಂಟೆಗೆ ಓಪನ್ ಆಗುತ್ತೆ, ಜನ ಬರ್ತಾರೆ, ಕ್ಯೂ ಕೊಡ್ತಾರೆ, ಪ್ರತಿಯೊಂದು ಇಸ್ಕೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ನಾಗ ಹೊಸದಾಗ ಕೊಡ್ತಾರೆ, ಲೈಕ್, ಶೇರ್, ಕಮೆಂಟು, ಮರದೇ ಸಬ್ಸ್ಕ್ರೈಬ್ ಮಾಡಿ ಗೈಸ್. ನಾನು ನಿಮಗೂ ಇನ್ನೂ ಅರ್ಗಿಸ್ಕೊಳಕಾಯ್ತಲ್ಲ ಇವರು ಅನ್ಲಿಮಿಟೆಡ್ ಕಾನ್ಸೆಪ್ಟು, ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ, ಬನ್ನಿ. ಎಲೆ ಸೈಜ್ ನೋಡಿ, ಇದರಲ್ಲಿ 10 ವೆರೈಟಿ ಚಿಕನ್ನು ಮಟನ್ನು ಪ್ರತಿಯೊಂದು ತುಂಬುತ್ತೆ. ರೈಸು, ಬಿರಿಯಾನಿ ಅನ್ಲಿಮಿಟೆಡಾಗಿ ಬಾರಿಸ್ಬೋದು, ಬಟ್ ಅಷ್ಟು ತಿನ್ನೋಕ್ಕಾಗಲ್ಲ. ಸುಮಾರು ಜನ ಕ್ರೌಡ್ ನಿಂತ್ಕೊಳ್ಳೋದು. 49 ರುಪೀಸಿಗೆ ಅದರಲ್ಲಿ ನಿಮ್ಗೆ 5 ವೆರೈಟಿ ಸಿಕ್ಬಿಡುತ್ತೆ. ರೈಸಿಗೆ ಈ ಸಲ ಅನ್ಲಿಮಿಟೆಡಾಗಿ ಕೊಡ್ತಾರಲ್ಲ. ಹೋಟೆಲ್ ಹೆಸರೇ ನಾನು ಇವಾಗವರು ಹೇಳಿಲ್ಲ, ಇನ್ಸುವೈ ಉಣವಗಂ ಅಂತ ಗೈಸ್. ಹೆಸರು ಏರಿಯಾ ಹೆಸರು ಪಟ್ಟಂತ ಹೋಗ್ಬಿಟ್ಟು, ಮುತ್ತುನಾಯಕಂ ಪಟ್ಟಿ ಅನ್ನೋ ಒಂದು ಜಾಗದಲ್ಲಿ ಇರುವಂಥದ್ದು. ಗುಡಿಸ್ಲು ಒಳಗಡೆ ಟೇಬಲ್ ಹಾಕಿ ಒಂದು ವಿಲೇಜ್ ಸೆಟಪ್. ಆ ವೈಬು ಕ್ಲೀನಾಗಿ ನೀವು ಎಂಜಾಯ್ ಮಾಡ್ತೀರಾ, ಚೆನ್ನಾಗಿರುತ್ತೆ, ಹೈಫೈ ಆಗಿ ಹುಡ್ಕೋಬರ್ತೀರಂದ್ರೆ ಅಂಥ ಜಾಗಕ್ಕೆ ಹೋಗ್ಬಿಡಿ. ಅಂಥ ಜಾಗದಲ್ಲಿ ಈ ಥರ ಫುಡ್ ದೇವರೊಂದು ನಿಮಗೆ ಸಿಗಲ್ಲ. ಇದು ಫೀಲ್ ಮಾಡ್ಕೊಂಡು ನಿಮ್ಮ ತಿಂದರೆ ಒಂಥರ ಸೂಪರ್ ಆಗಿರುತ್ತೆ ಗೈಸ. ಫುಡ್ ಹೇಳಿದೀವಿ, ಬರ್ತಾ ಇದೆ, ಬಂದಿದ್ದ ಕೂಡಲೇ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಪರವಾಗಿಲ್ಲ, ಇಲ್ಲೇ ಆಲ್ಮೋಸ್ಟ್ ಅಲ್ಲಿ ನಿಮಗೊಂದು 5, 6, 7, 8 ಟೇಬಲ್ ಇದೆ. 49 ರೂಪಾಯಿ ಊಟ, 800 ಜನಕ್ಕೆ ಕೊಡ್ತಾರೆ. ಇದು 149 ರೂಪಾಯಿ ಊಟ 200 ಜನಕ್ಕೆ, ಇನ್ನೊಂದು 500 ಜನಕ್ಕೆ 99 ರೂಪಾಯಿ ಊಟ. ಇಷ್ಟು ಮಾಡಿಕೊಂಡು ಬರ್ತಿರುವಂಥದ್ದು. ಒಂದು ದಿವಸನೂ ರಜಾ ಇಲ್ಲ, ಕಂಟಿನ್ಯೂಸ್ ಆಗಿ ರನ್ನಿಂಗಲ್ಲಿ ಇರುತ್ತೆ 7 ದಿವಸನೂ. ಫುಡ್ ಬರಲಿ, ತುಂಬ ಮಾತಾಡೋದು ಬೇಡ, ಬೆಳಿಗ್ಗೆ ತಿಂಡಿನೇ ಮಾಡಿಲ್ಲ ನಾವಂತೂ. ಇಷ್ಟು ವೆರೈಟಿ ಲಿಟ್ರಲಿ ಹೆಸರು ಒಂದೊಂದಕ್ಕೂ ಒಂದೊಂದು ಕನ್ಫ್ಯೂಸ್ ಆಗ್ತದೆ. ಇಲ್ಲಿಂದ ಹೋಗ್ಬಿಡೋಣ. ಫಿಶ್ಶು ಸ್ಲೈಸ್ ಒಂದು ಡೀಪ್ ಫ್ರೈ ಮಾಡಿ ಕೊಟ್ಟಿರುವಂಥದ್ದು. ಇಲ್ಲಿ ಚಿಕನ್ ಗ್ರೇವಿಲಿ ಹೇಗಿದೆ ನೋಡಿ, ಫುಲ್ ಆ್ಯಂಡ್ ಫುಲ್ ತಿಕ್ಕಾಗಿ. ಆ್ಯಂಡ್ ಎಗ್, ಇದು ಮಂಚೂರಿಯನ್, ಚಿಕನ್ ಮಂಚೂರಿಯನ್ ಕೊಟ್ಟಿರುವಂಥದ್ದು. ಕಡಂಬ ಅಂತ ಹೇಳಿದ್ರು ಗೈಸ್ ಇದು ಹೆಸರು, ಲಿಟ್ರಲಿ ನನಗಂತೂ ಗೊತ್ತಿಲ್ಲ, ಬಟ್ ಗ್ರೇವಿಯಾಗಿದೆ ಒಂಥರ. ಇದು ತಲೆ ಮಾಂಸನ ಬೋಟಿನ ಬೋಟಿ, ಎಸ್ ಬೋಟಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಂದುಬಿಟ್ರೆ ಇದು ಚಿಕನ್ನು, ಚಿಕನಲ್ಲಿ ಒಂದು ಆ್ಯಂಡ್ ಬ್ಲೆಡ್ಡು ಅದ್ರ ಜೊತೆಗೆ ಎಗ್ಗಲ್ಲಿ ಹಾಕಿ ಮಾಡಿರುವಂಥದ್ದು. ಇಲ್ಲಿ ಯಾವುದಿದು, ಗುಂಡ್ಕಾಯಿ ಅಂತೆ. ಅದಾದಮೇಲೆ ಇಲ್ಲಿ ಲಾಲಿಪಾಪು, ಇಷ್ಟು ಐಟಮ್ ಕೊಟ್ಟಿದ್ದಾರೆ. ಇಲ್ಲಿ ಬಂದುಬಿಟ್ರೆ
ಈ ವೈಟ್ ಪಲಾವ್ ಅಂದರೆ ಬಿರಿಯಾನಿ ಕೈಂಡಲ್ಲಿ ಇಲ್ಲಿ ಬಿರಿಯಾನಿ ಅಂತ ಕೊಡ್ತಾರೆ. ಆ್ಯಂಡ್ ವೈಟ್ ರೈಸು ಅದಕ್ಕೆ ಗ್ರೇವಿ ಹಾಕೊಂಡಿರೋವಂಥದ್ದು. ಫಸ್ಟ್ ನಾವು ಯಾವುದ್ರಿಂದ ಹೋಗೋಣ? ಸಿಗೋಳೆ ಕನ್ಫ್ಯೂಸ್. ಎಸ್ ಗೋ ವಿತ್ ಚಿಕನ್ ಓನ್ಲಿ. ಫುಲ್ ಆ್ಯಂಡ್ ಫುಲ್ಲು ತಿಕ್ಕು ಕಾನ್ಸಂಟ್ರೇಟೆಡ್ ಮಸಾಲ. ಆಹಾ, ಮಸಾಲು ಭರಿತವಾಗಿರುವಂಥ ಒಂದು ಐಟಮು ಇದು. ಚಿಕನ್ ಅಲ್ಲ, ಲಿವರು. ವಾವ್, ಯಾವಾಗಿರಲ್ಲ ಅದರೊಟ್ಟಿಗೆ ಆ ಮಸಾಲ ಜೊತೆ ಇಟ್ಕೊತೀನಿ, ಸೈಕ್ ಆಗಿರುತ್ತೆ ಟೇಸ್ಟ್ ಅಂತೂ. ಶೋ ಸ್ಟಾಪಲ್ಲಿ ಫಸ್ಟ್ ಐಟಮೇ ಮೇನ್, ಅದು ಹಾಕಿರುವಂಥ ಒಂದು ಮಸಾಲ. ಓಪನ್ ಆಯ್ತು ಅಲ್ವ, 150 ರೂಪಾಯಿ ಒಟ್ಟಿಗೆ ಫುಲ್ ಆ್ಯಂಡ್ ಫುಲ್ ಟೇಬಲ್ ತುಂಬಿಟ್ರು ಅಂತ ನಾನು ಹೇಳ್ತೀನಿ. ಇದಾದಮೇಲೆ ನೆಕ್ಸ್ಟ್ ಯಾವ ಟ್ರೈ ಮಾಡೋಣ, ಬ್ಲಡ್ಡು ಅದ್ರ ಜೊತೆಗೆ ಎಗ್ ಎಲ್ಲ ಹಾಕಿ ಸ್ಕ್ರಾಂಬಲ್ ಮಾಡಿಬಿಟ್ಟು ಎಗ್ ಬುರ್ಜಿ ಟೈಪಲ್ಲಿ ಒಂದು ಕೊಟ್ಟಿದ್ದಾರೆ. ಒಂದೊಂದು ತುತ್ತಿಗೆ ಖಾಲಿಯಾಗಿ ಹೋಗುತ್ತೆ. ಏನಿದು ಮೇಯ್ನ್ ಮ್ಯಾಟ್ರ್ ಅದೇ 149 ರೂಪಾಯಿಗೆ ಪ್ರತಿಯೊಂದು ಟೇಸ್ಟ್ ಮಾಡ್ದಂಗೆ ಇರುತ್ತೆ, ಪ್ರತಿಯೊಂದು ವೆರೈಟಿಲು. ಲೆಟ್ಸ್ ಟೇಸ್ಟ್ ದಿಸ್. ಆಹಾ, ಬ್ಲಡ್ಡು ಬಟ್ ಹೆವಿ ಡಾಮಿನೇಟ್ ಮಾಡಿದೆ ಅದ್ರಲ್ಲಿ ಹಾಕಿರುವಂಥ ಮೊಟ್ಟೆ. ಪ್ರತಿಯೊಂದು ಎರಡೆರಡು ತುತ್ತಿಗೆ ಕ್ಲೀನಾಗಿ ಮುಗ್ದೋಗುತ್ತೆ. ಎಂಡ್ ಆಫ್ ದ ಇದರಲ್ಲಿ ಪ್ರತಿಯೊಂದು ಟೇಸ್ಟ್ ಮಾಡಿರ್ತೀವಿ, ಸಫಿಷಿಯೆಂಟಾಗಿ ತಿಂದಿರ್ತೀವಿ ಅಂತಲೇ ಹೇಳ್ತೀನಿ. ಸಗದಾಗಿದೆ, ಅದು ಆಗಲಿ ಇದಾಗಲಿ ಓವರ್ ಸ್ಪೈಸಿನೆಸ್ ಇರಲ್ಲ, ಕರೆಕ್ಟಾಗಿ ಬ್ಯಾಲೆನ್ಸ್ಡ್ ಆಗಿ ಮಾಡಿದರೆ ಒಂದು ಬೆಸ್ಟ್ ಟೇಸ್ಟು. ಈ ಬ್ಲಡ್ ಆಗಲಿ ಮೊಟ್ಟೆ ಆಗಲಿ ಎರಡು ಸೇರಿದಾಗ ಯಾವುದೇ ಥರ ಆಲ್ಡ್ ಸ್ಮೆಲ್ ನಿಮಗೆ ಬರಲ್ಲ, ಕ್ಲೀನಾಗಿ ಪ್ರಾಪರಾಗಿ ಬೇಯಿಸ್ತಾರೆ ಅಂತಲೇ ಹೇಳ್ತೀನಿ. ಎಷ್ಟು ಟೇಸ್ಟ್ ದ ಬೋಟಿ ನೋಡಿ, ಬೋಟಿ ಆ ಬಟ್ಟೆ ಹಂಗೆ ಇದನ್ನು ತೊಗೊಂಡು ಪ್ರತಿಯೊಂದು ನೋಡಿ, ಮಸಾಲೆ ಭರಿತವಾಗಿರುತ್ತೆ, ಇಂಟೆನ್ಸ್ ಫ್ಲೇವರು, ಕಾನ್ಸಂಟ್ರೇಟೆಡ್ ಮಸಾಲ, ಮಜಾ. ಲೆಟ್ಸ್ ಟೇಸ್ಟ್ ದಿಸ್. ಸೈಕು ಸೈಕಿಡಲಿಕ್. ಲಿವರ್ ಏನು ತಿಂದು 10 ಪಟ್ಟು ಟೇಸ್ಟ್ ಸ್ವಲ್ಪ ಜಾಸ್ತಿ ಕೊಡ್ತಿದೆ. ಇದರಲ್ಲಂತೂ ಅಲ್ಟಿಮೇಟ್ ಟೇಸ್ಟ್ ಇದಂತೂ ಈ ಬೋಟಿ ಮಸಾಲ. ಪೆಪ್ಪರ್ ಬೇಸಲ್ಲಿದೆ, ಆ ಪೆಪ್ಪರ್ ಫ್ಲೇವರ್ ನಿಮಗೆ ಗೊತ್ತಾಗುತ್ತೆ. ಲೈಟಾಗಿ ಖಾರ ಗೊತ್ತಾಗ್ತಿದೆ ಬಟ್ ಪ್ರಾಪರ್ ಬ್ಯಾಲೆನ್ಸ್ ಖಾರ ಅಂತಲೇ ಹೇಳ್ತೀನಿ. ಸಕ್ಕತ್ತು ಕರ್ಬೇವು ಸೊಪ್ಪು ಅಂತ ತೇಜವಾಗಿದ್ದಾರೆ. ಅಲ್ಟಿಮೇಟ್ ಫಿಶ್ ಇದೆ, ಎಗ್ ಇದೆ, ಇನ್ನೊಂದಷ್ಟು ಐಟಮ್ ಇದೆ. ಬಿರಿಯಾನಿ ತಿನ್ಬಿಟ್ಟು ನೆಕ್ಸ್ಟ್ ಅದಕ್ಕೆ ಹೋಗ್ಬಿಡೋಣ. ಬಿರಿಯಾನಿ ಅನ್ಲಿಮಿಟೆಡ್ ವೈಟ್ ಬಿರಿಯಾನಿ. ಇದು ಟೊಮೆಟೊ ಬೇಸ್ ಅನಿಸುತ್ತೆ ಬಟ್ ವೈಟ್ ಕಲರು. ಎಲ್ಲೂ ನಾನು ಇದ್ರಿಗೂ ಟೇಸ್ಟೇ ಮಾಡಿಲ್ಲ. ಐ ಥಿಂಕ್ ವೈಟ್ ಪಲಾವ್ ತಿಂದಿರೋದೇ ಕಡಿಮೆ ನಾನಂತೂ. ವಾವ್, ಚೆನ್ನಾಗಿ ಬೇಯಿಸಿದ್ದಾರೆ ಪೀಸ್ ಅಂತೂ. ಹಿಂಗೆ ತಗೊಂಡು ಒಂದು ಬೈಟ್. ಒಂದು ಲೈಟ್ ಫ್ಲೇವರು ಇದೇನು. ಓಕೆ ಗೈಸ್, ಇದಂತೂ ತಿನ್ನಬೇಕಾದ್ರೆ ಸಟ್ಟಲ್ಗಿನ್ನ ಸಟ್ಟಲ್ ಮಸಾಲ ಅಂತ ಇದರಲ್ಲಿ. ಬಟ್ ಓಕೆ, ಒಂದು ಡೀಸೆಂಟ್ ಟೇಸ್ಟು. ಹೆವಿ ಖಾರ ಹೊಡೆದು ಬಿಡ್ತಾರೆ ಅಥವಾ ಹೆವಿ ಸ್ಪೈಸಸ್ ಹಾಕ್ಬಿಡ್ತಾರೆ, ಆ ಥರ ಏನಿರಲ್ಲ, ಮೈಲ್ಡ್ ಆಗಿರುತ್ತೆ. ಕೊಡೋ ಗಾಸಿಗೆ ಬರ್ತಾದ್ರೆ ಅಷ್ಟೇ. ಇದ್ರ ಜೊತೆಗೆ ಈ ಲಿವರ್ ತೊಗೊಂಡ್ವಲ್ಲ, ಅದರ ಗ್ರೇವಿ ತೊಗೊಂಡು ಮಿಕ್ಸ್ ಮಾಡ್ಕೊಂಡು ತಿಂದರೆ ನಿಜ ಸೈಕಿರುತ್ತೆ. ಹಾಗೆ ತಿಂದರೆ ಓಕೆ ಓಕೆ ಇಶು. ಬಿರಿಯಾನಿ ಒಂದು ಮೇಯ್ನ್ ಮ್ಯಾಟ್ರೆ ಮಸಾಲ. ಆ ಮಸಾಲ ಮಿಕ್ಸ್ ಮಾಡ್ಕೊತೀನಿ. ಬಿರಿಯಾನಿನೂ ಎಕ್ಸ್ಟ್ರಾಆರ್ಡಿನರಿ ಟೇಸ್ಟು. ಮಂಚೂರಿಯನ್ ಅಂತ ಹೇಳಿದ್ರು ಬಟ್ ಯಾವ ಸೈಡ್ ಮಂಚೂರಿಯನ್ ಥರ ಇದೆ ಗೊತ್ತಾಯ್ತಾ ಇಲ್ಲ ನನಗಂತೂ. ಟೇಸ್ಟ್ ಮಾಡಿ ನೋಡೋಣ ಅಷ್ಟೇ. ಒಂದೊಂದು ತುತ್ತು ತಗೊಂಡು ಬಾಯಿಗೆ ಹಾಕೊಳ್ಬೇಕು ಪ್ರತಿಯೊಂದೂ. ಮಂಚೂರಿಯನ್ನೇ ಏನೇನು ತಿಂದು ಒಂದು ನಾಟಿ ಶೈಲಲ್ಲಿ ಒಂದು ಕೊಡ್ತಾ ಇದೊಂದು ತಿಂದಾಗ ಲೈಟಾಗಿ ಒಂದು ಡಿವಿಯೇಷನ್ ಕೊಡುತ್ತೆ ನಿಮಗಂತೂ. ಸ್ಟ್ರೈಟರಾಗಿ ಚೈನೀಸ್ ಕೈಲಲ್ಲಿ ಸಾಸಿ ಟೆಕ್ಸ್ಚರು ಚೆನ್ನಾಗಿದೆ. ರುಚಿ ಬದಲಾವಣೆ ಆಗುತ್ತೆ ಇದನ್ನು ತಿನ್ನಬೇಕಾದ್ರೆ. ಪ್ರತಿಯೊಂದು ಮಸಾಲೆ ಭರಿತವಾಗಿ ತಿಂತಿರ್ಬೇಕಾದ್ರೆ ಒಂಥರ ಒಂಥರ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಲೆಟ್ಸ್ ಟೇಸ್ಟ್ ದ ಫಿಶ್. ಒಂದು ಚಿಕ್ಕ ಸ್ಲೈಸು. ಸ್ಲೈಸು ತಮಿಳಲ್ಲಿ ಪಾರಿ ಅಂತ ಹೇಳಿದ್ರು ಇದು ಹೆಸರು, ನನಗೆ ಕನ್ನಡದಲ್ಲಿ ದೇವರನೇ ಗೊತ್ತಿಲ್ಲ. ಚೆನ್ನಾಗಿದೆ ಫಿಶಲ್ಲ. ಇವೆಲ್ಲ ಏನೇ ಮಾಡಿದ್ರು ಸ್ವಲ್ಪ ಬಿಸಿ ಮಾಡಿ ಹಂಗೆ ಇಟ್ಟಿರ್ತಾರೆ, ಮಾಡಾದಮೇಲೆ ಕೂಡ ಇದು ಒನ್ಸ್ ಫ್ರೈ ಮಾಡಿದ ತಕ್ಷಣ ಹಂಗೆ ಇಡ್ತಾರಲ್ಲ, ಸ್ವಲ್ಪ ಡ್ರೈ ಆಗಿ ಹೋಗಿದೆ.
ಬಟ್ ಡೀಸೆಂಟ್ ಟೇಸ್ಟ್ ಇದು ಕೂಡ. ಚಿಕನ್ ನೋಡಿ, ಹಾಲ್ಟ್ ಹಾಲ್ಟ್ ಬೇಡ ನನಗೆ, ತಂಗೆ ತಗೊಂಡು ಮೀನು ಮಸಾಲ, ವಾ ಮೈ ಗಾಡ್. ಫಸ್ಟ್ ಆಫ್ ದ ಲಿವರ್ ಟೈಪ್ ಅಲ್ಲಿ ಒಂದು ತಿಂದಿವಲ್ಲ, ಸಿಮಿಲರ್ ಮಸಾಲ ಥರ ಅನಿಸುತ್ತೆ. ಮೇಯ್ನಾಗಿ ಗರಂ ಮಸಾಲ, ಅರಿಶಿನ, ಈ ಥರದಲ್ಲೇ ಇವ್ರು ಆಟ ಆಡ್ಕೋತಿದ್ದಾರೆ. ಬೆಸ್ಟ್ ಆಗಿದೆ, ಬಟ್ ಒಂದು ಥಿಕ್ನೆಸ್ ಫಾರ್ಮೇಶನ್ ಕೊಡ್ತಲ್ಲ ಅಲ್ಟಿಮೇಟ್. ಹಿಂಗೆ ಮಸಾಲ ಒಟ್ಟಿಗೆ ಬಿರಿಯಾನಿ. ಹಾಗೆ ಬಿರಿಯಾನಿ ತಿನ್ಬೇಡಿ, ಇಷ್ಟ ಆಗಲ್ಲ. ಚಿಕನ್ ಒಟ್ಟಿಗೆ ಇಟ್ಕೊತೀನಿ, ಸೈಗಾಗಿದೆ. ನೆಕ್ಸ್ಟ್ ಐಟಮ್ಮು ವೈಟ್ ರೈಸ್ ಒಟ್ಟಿಗೆ ಗ್ರೇವಿ. ಹಿಂಗೆ ಮಿಕ್ಸ್ ಮಾಡ್ಕೊಂಡು ಇದ್ರ ಜೊತೆಗೆ ವೈಟ್ ರೈಸ್ ಆದಮೇಲೆ ರಸಮ್ ಕೂಡ ಇದೆ, ತಗೋಬೋದು. ಆಲ್ರೆಡಿ ನನಗೆ ಮುಕ್ಕಾಲು ಭಾಗ ತುಂಬ್ದಂಗೆ ಒಂದು ಫೀಲು. ಚೆನ್ನಾಗಿದೆ. ತೆಳು ಮಸಾಲ ಸಿಗಾಬಿಡೆ ತೆಳು, ಸಾಲ್ಟ್ ಸ್ವಲ್ಪ ಕಮ್ಮಿ, ಸಾಲ್ಟ್ ಹಾಕ್ಕೊಂಡು ತಿನ್ನಿ. ಚೆನ್ನಾಗಿದೆ. ನೀವು ಬರಬೇಕಾದ್ರೆ ಕರೆಕ್ಟ್ ಆದರೂ ಆಗ್ಬೋದು, ನಾನು ಬರಬೇಕಾದ್ರೆ ಕಮ್ಮಿ ಆದರೂ ಆಗ್ಬೋದು. ಬಟ್ ಇಟ್ಸ್ ಸೋ ಗುಡ್ ಗೈಸ. ಒಂಥರ ಶೇರ್ವ ಟೈಪಲ್ಲಿದೆ, ತುಂಬಾ ತುಂಬ ತೆಳು, ಸ್ಲೈಟರ್ ಕನ್ಸಿಸ್ಟೆನ್ಸಿ. ಇದಂತೂ ತಲೆ ಮಾಂಸ. ಹಿಂಗೆ ನೋಡಿ ಹೇಗಿದೆ ಅಂತ, ಯಪ್ಪ ಗಟ್ಟಿ, ಫುಲ್ ಆ್ಯಂಡ್ ಫುಲ್ ಡ್ರೈ ಆಗಿ ಹೋಗಿದೆ ಇದಂತೂ. ಮೋಸ್ಟ್ ಪ್ರಾಬ್ಲಿ ನನಗೊಂದು ತಲೆ ಮಾಂಸ ಅಷ್ಟಿಷ್ಟ ಆಗಲ್ಲ. ಚೆನ್ನಾಗಿದೆ. ಎರಡು ಮೂರು ಐಟಮ್ ತಿಂತೀವಲ್ವಾ, ಸಿಮಿಲರ್ ಟು ಸಿಮಿಲರ್ ಟೇಸ್ಟ್ ಆಫ್ ಮಸಾಲ ಅಂತ ಅನಿಸುತ್ತೆ. ಒಂದು ಐಟಮ್ ತಿಂದಾಗ ಒಂದು ಪೆಪ್ಪರಿಷ್ ಆಗಿಬಿಡುತ್ತೆ, ಮಿಕ್ಕಿದೆಲ್ಲ ಒಂಥರ ಸಿಮಿಲರ್ ಆಗಿರುತ್ತೆ. ಮೀಟ್ ಕ್ವಾಲಿಟಿಯಿಂದ ಟೇಸ್ಟ್ ಆಗ್ಬೋದು ಅಂತಲೇ, ಡಿಫ್ರೆನ್ಷಿಯೇಟ್ ಆಗ್ಬೋದು ಅಂತಲೇ ಹೇಳ್ಬೋದು. ಬಟ್ ಇಟ್ಸ್ ಸೋ ಗುಡ್ ಗೈಸ್. ಓವರ್ಲಾಗಿ ಹೇಳಬೇಕಂದ್ರೆ 49 ರುಪೀಸ್ಗೆ ತುಂಬಾ ತುಂಬ ವರ್ತಿ. ಯಾಕಂದರೆ 49 ರುಪೀಸ್ಗೆ 5 ಥರ ಸೈಡ್ ಡಿಸಲ್ಲಿ ರೈಸ್ ಅನ್ಲಿಮಿಟೆಡ್ ಹಾಕೊಂಡು ಬಾರಿಸಿದ್ರಂತೂ ಬೆಂಕಿಯಾಗಿರುತ್ತೆ. 140 ರೂಪಾಯಿಗೆ ಬೆಸ್ಟು, ಒಳಗಡೆ ಕ್ಲೀನಾಗಿ ಕುತ್ಕೊಂಡು ಬೆವರ್ಕೊಂಡು ತಿನ್ನಬೇಕು. ಚೆನ್ನಾಗಿದೆ. ಓವರ್ ಅಮೌಂಟ್ ಆಫ್ ಮಾರ್ಜಿನ್ ಇವರಿಗೆ ಸಿಗಲ್ಲ, ಬಟ್ ಸಿಗುತ್ತೆ. ಪ್ರಾಫಿಟಿಂದ ಯಾರೂ ಮಾಡಲ್ಲ, ಬಟ್ ಒಂದು ಮಾರ್ಜಿನ್ ಲೆವೆಲಲ್ಲಿ ಇವರಿಗೆ ಪ್ರಾಫಿಟ್ ಇದೆ ಅಂತಲೇ ಹೇಳ್ತೀನಿ. ಬಟ್ ಇದರ ಕಾನ್ಸೆಪ್ಟ್ ಯೋಚನೆ ಮಾಡಿದಲ್ಲ, ಸಂಜೆ ನಿಮ್ಗೆ ಎಗ್ ರೈಸು ಕೂಡ ಅನ್ಲಿಮಿಟೆಡ್ ಅಂತ, ಅದೇ ಒಂಥರ ಕ್ರೇಜ್. ಎಗ್ ರೈಸ್ನ ಜೀವನದಲ್ಲಿ ಎಲ್ಲೂ ಅನ್ಲಿಮಿಟೆಡ್ ಆಗಿ ನೋಡೇ ಇಲ್ಲ. ಇದರೊಟ್ಟಿಗೆ ನಾ ಒಂದು ಐಟಮ್ಮು ಮೊಟ್ಟೆ ಐತೆ, ಮೊಟ್ಟೆ ಜೊತೆಗೆ ಇದು ಮೊಟ್ಟೆ ನಾರ್ಮಲ್. ಉಪ್ಪು ಕಮ್ಮಿ, ತುಂಬಾ ತುಂಬ ಕಮ್ಮಿ. ಉಪ್ಪು ಹಾಕೊಂಡ್ರೆ ಇನ್ನೂ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಇದೊಂದು ಹೆಜ್ಜೆ ಕೊಡುತ್ತೆ. ಇದು ಯಾವುದೋ ಹೇಳಿದ್ರು ಕದಂಬ ಅಂತ, ನನಗೂ ಗೊತ್ತಿಲ್ಲ. ಹೆಸರುಗಳು ಮೆಮರೈಸ್ ಆಗೋಕ್ಕೆ ತುಂಬಾ ತುಂಬ ಕಷ್ಟ ಆಗುತ್ತೆ ಇಲ್ಲಂತೂ. ಬಟ್ ಗಮ ಅಂತೂ ಇದು ಲಿಟ್ರಲಿ ಸೈಕಿದೆ, ಬಂದು ಹಾಗೆ ಹೊಡಿತಿದೆ ಮೂಗು ಅಂತೂ ರಪ್ಪ ಅಂತ. ಹಂಗೆ ಇದ್ರ ಒಟ್ಟಿಗೆ ಟೇಸ್ಟ್ ಮಾಡೋಣ. ಸೇಮ್ ಮಸಾಲ ಬಟ್ ಟೊಮೆಟೊ ಬೇಸು. ಆ ಟೊಮೆಟೊ ಹುಳಿ ಗೊತ್ತಾಗುತ್ತೆ, ಟೊಮೆಟೊ ಕ್ಲೀನಾಗಿ ನಿಮಗೆ ಸಿಗುತ್ತೆ ತಿನ್ನಬೇಕಾದ್ರೆ. ನಮ್ಮೂರಲ್ಲಿ ಬೆಂಗಳೂರಲ್ಲಿ ಇದರ ಕಾನ್ಸೆಪ್ಟ್ ಎಲ್ಲೂ ಇಲ್ಲ. ಈ ಕಡೆ ಬಂದಾಗ ಪಕ್ಕ ಟ್ರೈ ಮಾಡಿ, ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಪ್ರತಿಯೊಂದೂ ಒಂದೇ ಎಲೆಯಲ್ಲಿ 149 ರುಪೀಸ್ಗೆ ಅಫೋರ್ಡಬಲ್ ಇಷ್ಟ. ನನ್ನ ಕೇಳಿದ್ರೆ ಫ್ಯಾಮಿಲಿ ಜೊತೆಗೆ ಬರ್ಬೋದು, ಇಲ್ಲಿ ಒಳಗಡೆ 149 ಬೀಸ್ಕೊಳ್ಳಿ. ನೀವು ಎಲ್ಲ ಕಡೆ ಒಂದೇ ಥರ ಹುಡ್ಕಿದ್ರೆ ದೇವ್ರನ್ನಾಗಿ ಸಿಗಲ್ಲ. ಆ ಊರಲ್ಲಿ ಏನು ಸ್ಪೆಷಲ್ ಅದನ್ನೇ ಟೇಸ್ಟ್ ಮಾಡಬೇಕು. ಸುಮಾರು ಜನ ಅವ್ರು ಹೇಳ್ತಾರೆ ಬರ್ತಾರೆ ಸರ್ ಇಲ್ಲಿ ಬಂದ್ಬಿಟ್ಟು ಹಂಗೆ ಹೋಗ್ಬಿಡ್ತಾರೆ ನೋಡ್ಬಿಟ್ಟು ಆ ಥರ ಅಂತ. ನಾವು ನಮ್ದಿರೋದೇ ಇದೇ ಥರ, ಬಟ್ ಸುಮಾರು ಜನ ಬಂದು ಟೇಸ್ಟ್ ಮಾಡ್ತಾರೆ. 2 ಅವರಿ ಖಾಲಿ ಆಗುತ್ತೆ ಅಂದರೆ ಯೋಚನೆ ಮಾಡ್ಕೊಳ್ಳಿ ಎಷ್ಟು ಫೇಮಸ್ ಅಂತ. ಈ ಜಾಗ ಆಲ್ರೆಡಿ ಸುಮಾರು ಜನ ತಮಿಳ್ ಬ್ಲಾಗರ್ಸ್ ಮಾಡಿದ್ದಾರೆ, ಕನ್ನಡ ಅಲ್ಲಿ ನಾವೇ ಮಾಡ್ತಾ ಇರೋದು. ಸೊ ಈ ಕಡೆ ಬಂದಾಗ ಪಕ್ಕ ಒಂದು ಟ್ರೈ ಕೊಡಿ, ತುಂಬಾ ತುಂಬ ಇಷ್ಟಪಡ್ತಾರೆ. ಇದಕ್ಕೂ ಮುಂಚೆನೇ ನೀವೇನಾದ್ರು ಟೇಸ್ಟ್ ಮಾಡಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಅಲ್ಲಿ ತಿಳಿಸಿ. ಇದ್ರ ಬಗ್ಗೆ ಗೊತ್ತಿದ್ರೆ ಒಂದು ಲಾಸ್ಟ್ ಐಟಮ್ಮು ಚಿಕನ್ ಲಾಲಿಪಾಪ್. ಇದನ್ನು ತಿಂದುಬಿಟ್ಟು ನಾನು ಕೂಡ ಹೊರಡ್ತೀನಿ. ಹೆವಿ ಕ್ರೌಡು, ನಿಂತ್ಕೊಳ್ಳೋಕ್ಕಾಗಲ್ಲ. ಸೇಮ್ ಫಿಶ್ ಆಗಿರುವಂಥ ಒಂದು ಮಸಾಲ. ಇಷ್ಟು ಐಟಮ್ ತಿಂದಾಗ ಒಂದಕ್ಕಿಂತ ಒಂದು ಒಂಥರ ಸ್ಯಾಚುರೇಷನ್ ಲೆವೆಲ್ಗೆ ಟಚ್ ಆದಂಗೆ ಒಂದು ಫೀಲ್ ಇರುತ್ತೆ. ಲಿಟ್ರಲಿ ವರ್ತ್ ಗೈಸ್. ಜಾಗದ ಡೀಟೇಲ್ಸ್, ಪ್ರೈಸಿಂಗ್, ಟೈಮಿಂಗ್ಸ್ ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಚೆಕ್ಔಟ್ ಮಾಡಿ. ಇನ್ಸೋವೈ ಗುಣಭಾಗಂ ಸೇಲಮಿಂದ 12 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಸ್ಪಾಟು.
ಮುತ್ತುನಾಯಕನ್ ಪಟ್ಟಿ ಅಂತ ಅನ್ಸುತ್ತೆ ಗೈಸ್. ಆ ಊರ ಹೆಸರು ಹೆವಿ ರೋಲ್ ಆಗ್ತಿದೆ ಊರ ಹೆಸರು. ಸೊ ಸೇರಂ ಕಡೆ ನೀವು ಏನಾದರೂ ಬರ್ತೀರ ಅಂದರೆ ಒಳಗಡೆ ಬನ್ನಿ. ಲಂಚ್ ಟೈಮಲ್ಲಿ ಇದನ್ನು ಟ್ರೈ ಮಾಡಿ ತುಂಬಾ ತುಂಬ ಇಷ್ಟಪಡ್ತಾರೆ. ಆಮ್ ಸೋ ಸ್ಯಾಟಿಸ್ಫೈಡ್ ವಿತ್ ದಿಸ್ ಪ್ಲೇಸ್ ಅಂಡ್ ದ ಮನಿ ಕಾಸ್ಟು ಆಂಬಿಯನ್ಸು ಪ್ರತಿಯೊಂದು ಬೆಸ್ಟ್ ಸ್ಪಾಟು. ಅಣ್ಣ ಅಣ್ಣ ವಣಕಣ ವಣಕಣ. ಉಂಗ ಪೇರು ಅಣ್ಣ? ರಾಜರಾಜ ಸೋಳನ್. ಓಕೆ. ಇನ್ಸುವೈ ಉಣವಗಂ. ஆமா சம ஃபேமஸ். அப்படியா? நமக்கு தெரியல. ரெண்டு கையிலயும் வேலை செஞ்சுட்டு இருக்கீங்களே. இல்ல அடுப்பு நிறைய இருக்கு, ரெண்டையும் பண்ணதான் வேலையாகும். ஓகே. என்னன்னா ஸ்பெஷல் எப்போ ஸ்டார்ட் ஆச்சு ஹோட்டலு? இப்போது அஞ்சாவது வருஷம். அஞ்சாவது வருஷம். ஆமா. என்ன ஸ்பெஷல் இங்க? ஸ்பெஷல் ஒன்றும் இல்லை, ரெகுலர் தான். ஆ ரெகுலர் இல்லை, ரொம்ப ஸ்பெஷல் இங்க. அப்படியா? என்னென்ன வெரைட்டி இருக்கும் நம்மகிட்ட? மூணு டைப் இருக்கு. 49, 99, 149. ஆ 49 ரூபாய்க்கு அஞ்சு வகையான கறி. ஆ அன்லிமிட்டட் சாப்பாடு குழம்பு ரசம். அன்லிமிட்டெட் எல்லாமே? ஆமாம். ஓகே. 149 ரூபாய்க்கு 10 வகையான கறி. ஆ அன்லிமிட்டெட் பிரியாணி. ஆ அன்லிமிட்டெட் சாப்பாடு குழம்பு ரசம். ஓகே. 99 ரூபாய்க்கு 7 வகையான கறி. ஆ அன்லிமிட்டெட் சாப்பாடு குழம்பு ரசம். ஓ எல்லாமே அன்லிமிட்டெட் தான்? எல்லாமே அன்லிமிட்டெட் தான். ஓகே. அதே சமயத்தில் மதியானத்து ஈவினிங்கில் சிக்கன் ரைஸ் எக் ரைஸ் அதுவும் அன்லிமிட்டெட் தான். ஆ ஆனியன் ஊத்தப்பம் அதுவும் அன்லிமிட்டெட். அதெல்லாம் சாயந்தரம்? சாயங்காலம். ஓகே. இதோட டைமிங்ஸ்? இது 12 to 2. ரெண்டு மணிக்கு முடிஞ்சிடும். ரெண்டு மணிக்கு முடிஞ்சிடும். ஆமா. ஓகே. நான் வீடியோ பார்த்துருக்கேன் உங்களுக்கு நிறைய. அப்படியா? ஆ டோக்கன் சிஸ்டமா? ஆமா டோக்கன் தான். ஓகே. ஒரு நாளைக்கு எவ்வளோ பேர் வரலாம்? 49 ரூபா டோக்கன் 800. 800 பேர்? ஆமா. ஓகே. 149 ரூபா டோக்கன் 300. 300 பேர்? ஆமா. 99 ரூபா டோக்கன் 100. 100 பேர்? 100. ஓகே ஓகே. டெய்லி இருக்குமா இல்லை ரஜா ஏதாவது இருக்கா? லீவ் மாதிரி? லீவ் இல்லை, லீவ் விட்டு 3 வருஷத்துக்கு மேலே ஆச்சு. ஓ 7 நாள் இருக்கும். 7 உண்டு. சரி. சாயந்தரம்னா? சாயங்காலம் பணியாரம் ஊத்தப்போம். ஆ பாஸ்போர்ட் ஐட்டம். ஓகே. அந்த மாதிரி ஐட்டம்ஸ் கிடைக்கும். ஆமாம். அன்லிமிட்டடாக எக் ரைஸ் எல்லாம் எல்லாம் நம்ம கடையில் எது வாங்கினாலும் அன்லிமிட்டட். அன்லிமிட்டடா? அதோட டைமிங்ஸ்? அது 6 to 10. 6 to 10 படி? ஆமாம். ஓகே. இதில் அட்ரஸ் எங்கே வரும்னு சொல்லுங்கள். முத்துநாயக்கன்பட்டி இந்த இடம். ஓகே. நீங்கள் சேலம்லேருந்து 12 கிலோமீட்டர் வரும். சேலம் சேலம்லேருந்து 5 கிலோமீட்டர். 5. காரமானதுலேருந்து 7 கிலோமீட்டர். ஓகே. எப்படி வந்தாலும் 1:30 அங்கே வந்துடணும், அப்போ தான் டோக்கன் கிடைக்கும். ஓகே. 1:30 மேலே வர மாதிரி இருந்ததுன்னா புக் பண்ணாங்களா? 2:30 வச்சுருப்போம். 2:30 வரைக்கும் வச்சுருக்கேன். ஓகே. 10 வகையான கறி, 7 வகையான கறின்னு சொல்கிறீங்க இல்லையா? அதில் வெறும் சிக்கனா இல்லை எப்படி? இப்போ 10 வகையான கறியில் தலைக்கறி, குடல், நாட்டுக்கோழி, ஈரல், ரத்தம், மீன், முட்டை மசால், மஞ்சூரியன், லாலிபப், கதம்பம். இவ்வளவும் ஒரு இலையில வச்சு? ஒரு இலையில வச்சு பிளஸ் அதில் விட அன்லிமிட்டெட் பிரியாணி, அன்லிமிட்டெட் சாப்பாடு, குழம்பு ரசம். இலை பத்துமா? பெரிய இலை, தலைவலை இலை. பெரிய இலை? ஆமாம். ஓகே ஓகே. ஸோ மட்டனும் கிடைக்கும், சிக்கனும் கிடைக்கும், எல்லாம் அந்த மாதிரி தான்? எல்லாமே கிடைக்கும். ஓகே ஓகே. அண்ட் லாஸ்ட் சொல்லுவோம், கொடுக்குறீங்களா 140, 49, 99 ப்ராஃபிட் வருமா வராதா? வராது. பின் எப்படி? வேற வேலை இல்லை. ஆ அன்னைக்கு நாங்கள் சாப்பிட்டுக்கிறோம். ஆ குழந்தைங்க சாப்பிட்டுக்கிறாங்க, அவ்வளோதான். ஒரு சர்வீஸ் மாதிரி? சர்வீஸ் மாதிரி. உங்களுக்கு தெரியும் லாபம் வராதுன்னு. வராது? ஆமா. சரி சரிண்ணா. ஆமா ரொம்ப தேங்க்ஸ்ண்ணா. அதே சமயத்தில் இன்னொரு சின்ன விஷயம் சொல்லிக்கிறேன் உங்க மூலமா. நம்ம வருவங்க எதிர்பார்த்து ரொம்ப ஹைஜீனிக்காக இருக்கும், ரொம்ப இதாக இருக்குன்னு சொல்லி வந்து நிறைய பேர் ஏமாந்துடுறாங்க, அப்புறம் பேக் கமெண்ட்ஸ் கொடுக்குறாங்க. நம்ம கிராமத்து முறைப்படி செய்கிறோம். ஓகே. கிராமத்தில் நம்ம வீட்டில் ஒரு விருந்து வச்சோமா, எப்படி மண் மண் தரையில் அடுப்பு போட்டு பண்ணுறமோ நம்ம அது மாதிரி தான் பண்ணிட்டு இருக்கோம். அப்படி அந்த இதெல்லாம் கொஞ்சம் அவங்க புரியுது புரியுது காட்டுருங்க. ஆ ஹா ஹா. ஏன்னா வரவங்க ரொம்ப தூரமாக இருந்து வராங்க, காஸ்ட்லியான காரில் வராங்க, டீசல் ரொம்ப காசு போட்டுட்டு வந்து பார்க்கும்போது இந்த இடம் வந்து அவங்களுக்கு ரொம்ப லோவாக தெரியுது. இருக்கிறது சொல்லிட்டா போதும். ஆமாம் ஆமாம் ஆமாம். சில பேர் சில பேர் புரியுது புரியுது. ஆமாம். அவங்க வந்து என்ன சொல்கிறாங்க, இது இடம் சுத்தமாக இல்லை, நம்ம ஒரு வீட்டில் ஒரு விருந்து வச்சா என்ன பண்ணுவோம், அந்த மாதிரி தான் பண்ணுவோம். டக்குன்னு ஒரு இடத்துல ஒரு மரமோ அந்த இடத்துல போட்டு பண்ணுவோம். நம்ம அந்த மாதிரி தான் வருஷம் பூரா பண்ணிட்டு இருக்கோம். ஓகே ஓகே. இதுதான் நம்ம இடம், இதுதான் கிச்சன். ஓ நம்மகிட்ட ஃப்ரிட்ஜ் இல்லை, மிக்ஸ் இல்லை, கிரைண்டர் இல்லை. ஒரு சில பேர் போதும்.